ಗೈಸ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಮಳೆ ಆಗ್ತಾ ಇದೆ. ಬೆಳಿಗ್ಗೆ ನಾನಿದ್ದು 6:30 ನಾನು ಇದನ್ನು ರೆಕಾರ್ಡ್ ಮಾಡಿರೋದು. ಸಖತ್ ಮಳೆ ಇದೆ ಆ್ಯಂಡ್ ನಾನು ಹೇಳಿದಾಗೆ ವ್ಲಾಗ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಮಳೆಯಿಂದಾಗಿ ನಾನು ಹೊರಗಡೆ ಹೋಗೋದಕ್ಕೆ ಆಗ್ತಾಯಿಲ್ಲ. ಸೊ ಅದರಿಂದ ನೈಟ್ ನಾನು ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ಮಾರ್ನಿಂಗ್ ಇದ್ದಾಗ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಆ್ಯಂಡ್ ಆದರೂ ಕೂಡ ಅದ್ರ ಮಧ್ಯೆ ನನಗೊಂದು ಪುಟ್ಟ ಕೇಕ್ನ ಆರ್ಡರ್ ಬಂದಿದೆ. ಸೊ ದಟ್ ಟೇಸ್ಟ್ ವೈಸ್ ನನ್ನ ಕೈಲಿ ಮಾಡಿಸಿದ್ದಾರೆ. ಸೊ ಬೆಳಗ್ಗೆ 6 ಗಂಟೆಗೇ ನನಗೆ ಇದು ಆರ್ಡರ್ ಬಂದಿರೋದು. ತುಂಬ ಚಳಿ, ಬಟ್ ಬಿಟ್ಕೊಡೋಕ್ಕಾಗಲ್ಲ, ಕೇಕ್ನ ಮಾಡಲೇಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಪಾಂಜ್ನ, ನೀವು ನೋಡ್ತಾ ಇರ್ಬೋದು. ಸೊ ಬ್ಯಾಟರ್ನ ಹೇಗೆ ಮಾಡೋದು ಅನ್ನೋದನ್ನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಬಟ್ ಆದರೂ ಹೇಳ್ತೀನಿ, ಹೊಸೊಬ್ರು ಯಾರಿದ್ರೆ ನೋಟ್ನ ಮಾಡ್ಕೊಳ್ಳಿ. ಸೊ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್, ಹಾಗೆ 1/4 ಕಪ್ ಆಗೋಷ್ಟು ಮೊಸರು, ಜೊತೆಗೆ ಇಲ್ಲಿ ವೆನಿಲಾ ಎಸೆನ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ನಿಮ್ಮ ಹತ್ರ ಚಾಕ್ಲೇಟ್ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಸೊ ಅದಾದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದು 1/2 ಕಪ್ ಮೈದಾ, 1/4 ಕಪ್ ಐಸಿಂಗ್ ಶುಗರ್, 2-3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, ಜೊತೆಗೆ 1/2 ಟೀಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀಸ್ಪೂನ್ ಬೇಕಿಂಗ್ ಸೋಡಾ. ಸೊ ಅದಷ್ಟನ್ನು ಹಾಕಿ, ಜೊತೆಗೆ 2 ಟೇಬಲ್ಸ್ಪೂನ್ ಕೋಕೋ ಪೌಡ್ರನ್ನ ಹಾಕಿ ಜರಡಿನ ಇಟ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಸ್ಮೂತಾಗಿರುವಂಥ, ಯಾವುದೇ ರೀತಿ ಗಂಟುಗಳಿಲ್ಲದೆ ಇರೋ, ರಿಬನ್ ಕನ್ಸಿಸ್ಟೆನ್ಸಿ ಇರುವಂಥ ಬ್ಯಾಟರ್ನ ರೆಡಿ ಮಾಡಿಕೊಂಡು, ಒಂದು ಕೇಕ್ ಟಿನ್ ಅಥವಾ ಮನೆಯಲ್ಲಿರೋ ಯಾವುದೇ ಒಂದು ಪಾತ್ರೆಗೂ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ 30-35 ಮಿನಿಟ್ಸ್ವರೆಗೆ ಬೇಕ್ನ ಮಾಡ್ಕೊಳ್ಳಿ. ಸೊ ಬೇಕಾಗಿ ತಣ್ಣಗಾಗಿ ಆಲ್ರೆಡಿ ನಾನು ಲೇಯರಿಂಗ್ ಕೂಡ ಮಾಡ್ತಾ ಇದ್ದೀನಿ. ಸ್ಪಾಂಜ್ ತುಂಬಾ ಚೆನ್ನಾಗಿ ಬಂದಿತ್ತು, ಬಟ್ ತುಂಬ ಅರ್ಜೆನ್ಸಿನಲ್ಲಿ ಮಾಡಿದ್ರಿಂದ ತುಂಬಾ ಬಿಸಿ ಅಂದರೆ ಬಿಸಿ ಇತ್ತು. ಸೊ ಅದು ಹೇಗಾಗೋಯಿತು ಅಂದರೆ, ನಾನು ಅಸೆಂಬಲ್ ಮಾಡೋಷ್ಟರಲ್ಲಿ ಎಲ್ಲ ಫುಲ್ ಬ್ರೇಕ್ 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 ಆಗೋಯಿತು. ಬಿಕಾಸ್ ತುಂಬ ಬಿಸಿ ಇದ್ದಾಗ ಅದೊಂದು ಪ್ರಾಬ್ಲಮ್ ಖಂಡಿತ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇನ್ನೂ ಸ್ಟಾರ್ಟೇ ಮಾಡೋದಕ್ಕಾಗಿಲ್ಲ, ಆಲ್ರೆಡಿ ಈ ರೀತಿ ಬ್ರೇಕ್ ಆಯಿತು. ಬಟ್ ಆದರೂ ಹೇಗೆ ಮ್ಯಾನೇಜ್ ಮಾಡಿದ್ದೀನಿ, ಬಿಕಾಸ್ ಅರ್ಜೆನ್ಸಿ ಇದ್ದಿದ್ದರಿಂದ ಈ ರೀತಿ ಪ್ರಾಬ್ಲಮ್ಸ್ ಖಂಡಿತ ಆಗುತ್ತೆ. ಬಟ್ ಆದರೂ ಕೂಡ ನಾನು ಮೈಂಟೈನ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಡೆಕೋರೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿಂಪಲ್ ಡೆಕೋರೇಷನ್, ಜಾಸ್ತಿ ಏನು ತಾಮಜಾಮಿಲ್ಲ. ಸೊ ತುಂಬ ಸಿಂಪಲಾಗಿ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಡೆಕೋರೇಷನ್ ನೀವು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಯಾರೆಲ್ಲ ನೋಡಿದ ಖಂಡಿತ ಅವರು ಹೋಗಿ ವ್ಲಾಗ್ನ ನೋಡ್ಕೊಂಬನ್ನಿ, ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಹೋಪ್ ಇಷ್ಟ ಆಗುತ್ತೆ ಅಂತ. ಸೊ ಸ್ವಲ್ಪ ಮೂಡ್ ಔಟ್ ಆಯಿತು, ಬಿಕಾಸ್ ಮಳೆ, ತುಂಬ ಮಳೆ ಇದ್ದಿದ್ದರಿಂದ ಹೊರಗಡೆ ಕೂಡ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಏನು ಹೇಳ್ತಾರಲ್ಲ, ಒಂಥರ ಮಂಕಕ್ಕೆ ಹೋದಂಗೆ ಆಗ್ತಾಯಿತ್ತು. ಬಟ್ ಮಳೆ ವೆದರ್ ಒಂಥರ ಚಂದ, ಬಟ್ ಮಲ್ಕೊಳ್ಳೋರಿಗೆ ನಮ್ಮಂಥವ್ರಿಗೆಲ್ಲ. ಸೊ ಅದೇ ರೀತಿ ಇವಾಗ ಹೇಳ್ತಾ ಹೇಳ್ತಾನೆ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೆ. ಹಾಗೆ ಶುಗರ್ ಸಿರಪ್ನ ನಾನು ಇಲ್ಲಿ ಬಳಸಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ, ಬಿಕಾಸ್ ಶುಗರ್ ಸಿರಪ್ ಅವ್ರಿಗೆ ಸ್ವೀಟ್ ಜಾಸ್ತಿ ಬೇಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಶುಗರ್ ಸಿರಪ್ನ ಬಳಸಿಲ್ಲ. ಇನ್ ಕೇಸ್ ನೀವು ಸ್ವೀಟ್ ಇಷ್ಟಪಡ್ತೀರ ಅನ್ನೋದಾದರೆ ನೀವು ಶುಗರ್ ಸಿರಪ್ನ ಆ್ಯಡ್ ಮಾಡ್ಬೋದು, ಜೊತೆಗೆ ಚಾಕ್ಲೇಟ್ ಗನಾಶ್ನ ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಚಾಕ್ಲೇಟ್ ಗನಾಶ್ ಕೂಡ ಆ್ಯಡ್ ಮಾಡಿಲ್ಲ, ಜಸ್ಟ್ ನಾನು ಡೆಕೋರೇಷನ್ ಪಾರ್ಟಾಗಿ ಮೇಲುಗಡೆ ಚಾಕ್ಲೇಟ್ ಗನಾಶ್ನ ಬಳಸಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಲೇಯರಿನ ಪಜಿತಿ ಹೇಗೆ ಆಗಿದೆ ಅಂಥೇಳಿ, ಯಾರೇ ಹಿಡ್ಕೊಂಡು ಎಳ್ದಾಡಿರೋ ರೀತಿ ಆಗೋಗ್ಬಿಟ್ಟಿದೆ. ಸೊ ಕಟ್ ಮಾಡೋಕ್ಕೆ ತುಂಬ ನೀಟಾಗೇ ಬಂತು, ಬಟ್ ಕಟ್ ಮಾಡಿದ್ಮೇಲೆ ಈ ರೀತಿ ಆಯಿತು. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರಿ, ಯಾವಾಗಲೇ ಮಾಡಿದ್ರು ಆಲ್ಮೋಸ್ಟ್ ಲೈಟ್ ಬೆಚ್ಚಗಾಗೋವರೆಗಾದರೂ ದಯವಿಟ್ಟು ಪೇಷನ್ಸಿಂದ ಇರಿ. ಬಟ್ ನನಗೆ ಆರ್ಡರ್ ತುಂಬ ಬೇಗ ಮಾಡಬೇಕಿದ್ದಿದ್ದರಿಂದ ಈ ರೀತಿ ಫಟಾಫಟ್ ಅಂತ ಮಾಡೋದಕ್ಕೆ ಹೋದೆ. ಜಸ್ಟ್ ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಈ ರೀತಿ ಆಯಿತು. ಬಟ್ ಕ್ರೀಮ್ನ ನಾವು ಅದು ಹೇಗೆಗೂ ಅಸೆಂಬಲ್ ಮಾಡಿಕೊಂಡೇ ಮಾಡ್ಕೊತೀವಿ. ಸೊ ಜಾಸ್ತಿ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ನೀವು ನೋಡ್ತಾ ಇರೋ ಹಾಗೆ ನಾನು ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆ್ಯಕ್ಚುಲಿ ಫೈನಲ್ ಫಿನಿಷಿಂಗ್ನೇ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ಅದಕ್ಕೋಸ್ಕರ ನೀಟಾಗಿ ಫಿನಿಷಿಂಗ್ನ ಕೊಟ್ಕೊತಾ ಇದ್ದೀನಿ ಈ ರೀತಿ. ಸೊ ಫಿನಿಷಿಂಗ್ ಕೊಡಬೇಕಾದ್ರೆ ನಮಗೆ ಲೇಯರಿಂಗ್ಗಳು ತುಂಬ ಮ್ಯಾಟರ್ ಆಗುತ್ತೆ. ಲೇಯರಿಂಗ್ ಪರ್ಫೆಕ್ಟ್ ಆಗಿದ್ದಾಗ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಲೇಯರಿಂಗ್ಗೆ ಪರ್ಫೆಕ್ಟ್ ಇಲ್ಲ ಅಂತಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನಂತಾರೆ, ಎಕ್ಸ್ಪೀರಿಯನ್ಸ್ ಇರೋರಿಗೆ ತುಂಬ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಬೋದಾಗುತ್ತೆ. ಸೊ ಅದರಿಂದ ಸೊ ಹಾಗೋ ಹೀಗೋ ನಾನು ಕೂಡ ಮೇಂಟೈನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋಗೆ ನಾನು ಫೈನಲ್ ಫಿನಿಷಿಂಗ್ನೇ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಫೈನಲ್ ಫಿನಿಷಿಂಗ್ ಮಾಡೋದು ತುಂಬಾ ಈಸಿ. ಸೊ ನೀವು ಕ್ರಮ್ ಕೋಟ್ನ ನೀಟಾಗಿ ಬಿಗಿನರ್ಸ್ ಇದ್ದಾಗ ಕ್ರಮ್ ಕೋಟ್ನ ಮಾಡಿಕೊಂಡು ಅದಾದಮೇಲೆ ನೀವು ಫೈನಲ್ ಫಿನಿಷಿಂಗ್ನ ಮಾಡ್ಕೊಳ್ಳೋದು ತುಂಬಾ ಪ್ರಾಪರಾಗಿ ಬರುತ್ತೆ. ಬಟ್ ನನಗಿಲ್ಲಿ ಅರ್ಜೆನ್ಸಿ ಇದ್ದಿದ್ದರಿಂದ
ನೀವು ನೋಡ್ತಾ ಇದ್ರಲ್ಲ ತುಂಬಾ ಅರ್ಜೆನ್ಸಿ ಇದ್ದಿದ್ದರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಜಸ್ಟ್ ಅದನ್ನು ಫಿನಿಷಿಂಗ್ ಕೊಟ್ಕೊತಾ ಇದ್ದೀನಿ. ಬಿಕಾಸ್ ಅಲ್ಲಿ ಜಸ್ಟ್ ಫಾರ್ ಟೇಸ್ಟಿಗೆ ಕೇಳಿರೋದು, ಯಾವುದೇ ರೀತಿ ಬರ್ತ್ಡೇ ಸೆಲೆಬ್ರೇಷನ್ಸ್ ಏನಿಲ್ಲ, ಜಸ್ಟ್ ಅವರು ಒಂದು ಆರ್ಡರ್ ಇದೆ, ದೊಡ್ಡ ಆರ್ಡರ್. ಸೊ ಒಂದು ಟೇಸ್ಟ್ನ ನೋಡಿ ಅದಾದಮೇಲೆ ನಿಮಗೆ ಆರ್ಡರ್ ಕೊಡಬೇಕೋ ಇಲ್ವೋ ನೋಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಪುಟ್ಟ ಕೇಕ್ನ ಆರ್ಡರ್ ಕೊಟ್ಟಿದ್ದಾರೆ 250. ಸೊ ನಾನು ಇದನ್ನು ಒಂದು ಥರದಲ್ಲಿ ಆರ್ಡರ್ ಅಂತಲೂ ಕೂಡ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ನನಗೆ ಈ ರೀತಿ ಕೇಕ್ನ ಏನು ಆರ್ಡರ್ ಬಂದಾಗ ಆಲ್ಮೋಸ್ಟ್ ಆಲ್ ನನಗೆ ಇದರದ್ದು ಪ್ರೈಸ್ ಅಂದರೆ ಹಣ ಬರೋದೇ ಇಲ್ಲ. ಸೊ ಬಟ್ ಅವರೇನಾದ್ರು ವೀಡಿಯೋ ನೋಡ್ತಾರೆ ಬೇಜಾರು ಮಾಡ್ಕೊಬೇಡಿ. ನಾನು ಟೇಸ್ಟ್ಗೋಸ್ಕರ ಎಷ್ಟೋ ಜನಕ್ಕೆ ಕೇಕ್ನ ಮಾಡಿಕೊಟ್ಟಿದ್ದೀನಿ, ಬಟ್ ಆಲ್ಮೋಸ್ಟ್ ಯಾರೂ ಕೂಡ ಮಾಡಿಕೊಟ್ಟಿಲ್ಲ. ಒಬ್ಬರೊಬ್ಬರು ಕೊಟ್ಟಿದ್ದಾರೆ, ಎಲ್ಲರೂ ವಾಪಸ್ ಕೊಡೋದೇ ಇಲ್ಲ. ಬಟ್ ಇಟ್ಸ್ ಓಕೆ, ಒಂದು ಟೇಸ್ಟ್ ಕೊಟ್ಟಿರೋದಲ್ವ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಇವಾಗ ಒಂದು ಬ್ರಷ್ ಸಹಾಯದಿಂದ ಫಿನಿಷಿಂಗ್ನ ಈ ರೀತಿ ಕೊಟ್ಕೊಂಡಿದ್ದೀನಿ. ಸೊ ಒಂದು ಸ್ಕ್ರ್ಯಾಪ್ ಏನಂತಾರೆ ಒಂದು ಪ್ಯಾಟ್ರನ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಗನಾಶ್ನ ತೊಗೊಂಡಿದ್ದೀನಿ ಇಲ್ಲಿ. ಸೊ ಗನಾಶ್ನಿಂದ ಜಸ್ಟ್ ಟಾಪ್ನ ನಾನು ಇಲ್ಲಿ ಕವರ್ ಮಾಡ್ತೇನೆ, ಡ್ರಿಪ್ಪಿಂಗ್ ಏನು ಮಾಡ್ತಾ ಇಲ್ಲ, ಜಸ್ಟ್ ಟಾಪ್ನ ಕವರ್ ಮಾಡ್ತೇನೆ. ಸೊ ದಟ್ ಚಾಕ್ಲೇಟ್ ಕೇಕ್ ಅಂದಮೇಲೆ ಚಾಕ್ಲೇಟ್ ಗನಾಶ್ ಅಂತೂ ಇರಲೇಬೇಕು. ಸೊ ಅದರದ್ದೊಂದು ಸಿಂಪಲ್ ಟೇಸ್ಟ್ ಇರಲಿ ಅಂತ ಹೇಳಿ. ಸೊ ಅದಾದಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಪ್ಯಾಲೆಟ್ ನೇಫ್ ಸಹಾಯದಿಂದ ನೀಟಾಗಿ ಇದನ್ನು ಟಾಪಲ್ಲಿ ಮಾತ್ರ ಸ್ಪ್ರೆಡ್ ಮಾಡ್ತೀನಿ. ಹೆಚ್ಚಿಗೆ ಹಾಕ್ಕೊಂಡ್ರೆ ನೀವು ಆರಾಮಾಗಿ ಕೆಳಗಡೆ ಡ್ರಿಪ್ಪಿಂಗ್ ಮತ್ತು ಸೈಡ್ಸ್ನೆಲ್ಲ ಕವರ್ ಮಾಡ್ಬೋದು, ಬಟ್ ನನಗೆ ಜಸ್ಟ್ ಇಲ್ಲಿ ಟಾಪ್ ಕವರ್ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ನನಗೆ ಸಿಂಪಲಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡು, ಅಲ್ಲೂ ಸ್ವಲ್ಪ ಇಲ್ಲ, ಬಟ್ ಅದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಜಾಸ್ತಿ ಪ್ರೆಷರ್ ಕೊಡೋದಕ್ಕೆ ಹೋಗ್ಬಿಡಿ, ಪ್ರೆಷರ್ ಕೊಟ್ಟರೆ ಕ್ರೀಮ್ ಸ್ಮಚ್ ಆಗುತ್ತೆ ಚಾಕ್ಲೇಟ್ ಜೊತೆಗೆ, ಬಟ್ ಆವಾಗ ಚೆನ್ನಾಗಿ ಕಾಣಲ್ಲ ಅನ್ನೋದಕ್ಕೋಸ್ಕರ. ಸೊ ಇವಾಗ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಗನಾಶ್ನ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಹೊಸಬ್ರು ಯಾರ್ಯಾರು ಇದ್ದರೆ ಗನಾಶ್ಗೆ ಅಂದರೆ ಚಾಕ್ಲೇಟ್ನ ನೀವು ಯಾವ ಚಾಕ್ಲೇಟ್ ತೊಗೊತಿರೋ ಅಂದರೆ ಡಾರ್ಕ್ ಕಂಪೌಂಡ್ ತೊಗೊಂಡ್ರೆ ಅಥವಾ ಮಿಲ್ಕಿ ಬಾರ್ ಈ ರೀತಿ ಸಾರಿ ಡೈರಿ ಮಿಲ್ಕ್ ಚಾಕ್ಲೇಟ್ನ ತೊಗೊಂಡ್ರು ಕೂಡ ಎಷ್ಟು ಚಾಕ್ಲೇಟ್ ತೊಗೊತಿರೋ ಅದು ಹಾಫ್ ಪೋರ್ಷನ್ ಅಷ್ಟು ಅಥವಾ ಅದರ ಮುಕ್ಕಲ್ ಭಾಗದಷ್ಟು ವಿಪ್ಪಿಂಗ್ ಕ್ರೀಮ್ ಅಂದರೆ ರಾ ವಿಪ್ಪಿಂಗ್ ಕ್ರೀಮ್ ಅಂದರೆ ಇನ್ನು ವಿಪ್ ಮಾಡದಿರೋಂಥ ಕ್ರೀಮ್ ಅಥವಾ ಹಾಲು ಅಥವಾ ಫ್ರೆಶ್ ಕ್ರೀಮ್ ಯಾವುದಾದ್ರೂ ಸರಿ ತೊಗೊಳ್ಳಿ. ಸೊ ಅದ್ರ ಜೊತೆಗಿಟ್ಟು ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ನೀವು ಕ್ರೀಮ್ನ ಮೆಲ್ಟ್ ಮಾಡ್ಕೊಳ್ಳಿ. ಸೊ ಕ್ರೀಮ್ ಚಾಕ್ಲೇಟ್ ಎರಡೂ ಕೂಡ ಸೊ ಮೆಲ್ಟ್ ಆದಮೇಲೆ ಅದು ಫ್ಲೋಯಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಪ್ರಾಪರಾಗಿ ನಮಗೆ ಒಂದು ಗನಾಶ್ ರೆಡಿ ಆಗುತ್ತೆ. ಸೊ ನೀವು ಆ ರೀತಿ ಮಾಡ್ಕೊಬೋದು. ಸೊ ಇವಾಗ ನಾನಿಲ್ಲಿ ಒಂದು ಪ್ಯಾಟ್ರನ್ನ ಮಾಡಿದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ಏನಂತಾರೆ ಉಲ್ಟ ಫಲ್ಟ ಇರುವಂಥ ಒಂದು ಪ್ಯಾಟ್ರನ್ ಇದು, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲಿ ಗನಾಶ್ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಸೆಂಬಲ್ ಮಾಡೋದು ಕಷ್ಟ ಆಗ್ತಾ ಇದೆ, ಬಟ್ ಹಾಗೋ ಹೇಗೋ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಟಾಪ್ನ. ಸೊ ಜಾಸ್ತಿ ಗಮನ ವಹಿಸಲಿಲ್ಲ, ಬೇಗ 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 ಮಾಡಬೇಕಾಗಿದ್ದರಿಂದ ಅಷ್ಟು ಇಂಟೆನ್ಷನ್ ತೊಗೊಂಡು ಮಾಡಿಲ್ಲ, ಬಟ್ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಪ್ಯಾಟ್ರನ್ನು ಕೂಡ ಆದಷ್ಟು ಮೇಂಟೈನ್ ಮಾಡಿದ್ದೀನಿ. ಆ್ಯಂಡ್ ನೀಟಾಗಿ ತರೋದಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ನಾನು ಹೇಳಿದಾಗೆ ಅರ್ಜೆನ್ಸಿ ಆರ್ಡರ್ ಇತ್ತು, ಅದ್ರ ಜೊತೆಗೇ ಮನೆ ಕೆಲಸಗಳು ಕುಡಿತು. ಬಿಕಾಸ್ ನೀನೇ ನೀವು ನೋಡಿರೋ ಹಾಗೆ ನಮ್ಮ ಊರಿನಲ್ಲಿ ಒಂದು ಗ್ರ್ಯಾಂಡ್ ಫಂಕ್ಷನ್ ನಡೀತಾ ಇದೆ. ಸೊ ಅದರದ್ದೆಲ್ಲ ಸ್ವಲ್ಪ ಕೆಲಸಗಳಿದೆ, ಅದರಿಂದ ಇದು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಹಾಗೂ ಈಗ ನೀಟಾಗಿ ಪ್ರಾಪರ್ ಆಗಿರೋ ಡೆಕೋರೇಷನ್ ಜೊತೆಗೆ ಒಂದೊಳ್ಳೆ ಟೇಸ್ಟ್ ಇರೋಂಥ ಚಾಕ್ಲೇಟ್ ಗನಾಶ್ ಕೇಕ್ನ ನಾನು ರೆಡಿ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬ ಅರ್ಜೆನ್ಸಿನಲ್ಲಿ ಮಾಡಿದ್ದು. ಸೊ ನಾನು ಇದನ್ನು ಆರ್ಡರ್ ಬಂದಿದ್ದ 6 ಗಂಟೇಲಿ ಕಂಪ್ಲೀಟ್ ಮಾಡಿದ್ದು. ನೀವು ನಂಬ್ತಿರೋ ಇಲ್ವೋ, 7:30 ಒಳಗಡೆ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಪೂರಾ ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ. ಜಸ್ಟ್ ನಾನು ಏನಾರ ಲೇಯರಿಂಗ್ ಬ್ರೇಕ್ ಆಯಿತು, ಬಟ್ ಕೇಕ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಆ್ಯಂಡ್ ಐ ಹೋಪ್ ಗೈಸ್ ಇವತ್ತಿನ ಈ ವಿಡಿಯೋ ಈ ಡೆಕೋರೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿಕೊಂಡು ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋನಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್, ಬೈ ಬೈ, ಕೀಪ್ ವಾಚಿಂಗ್ ಮೀ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.